ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಪಿ ಸಿ ಮೋಹನ್ ಅವರು ಇಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ದಾಖಲಿಸಿದರು ಆದರೆ ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ನ ಅಭ್ಯರ್ಥಿ ಬೆಂಗಳೂರಲ್ಲಿ ಬೆಂಗಳೂರು ಕೇಂದ್ರದಲ್ಲಿ ರಿಸಲ್ಟ್ ಮಾಡಿಕೊಳ್ಳುವಂಥ ಎಲ್ಲ ಶಕ್ತಿ ಇದೆ ಆದರೆ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಾದರೆ ಮಾತ್ರ ಇವರುಗಳ ಕೈಯಲ್ಲಿ ಮಾತ್ರ ಕಾಂಗ್ರೆಸ್ಸನ್ನು ದಡ ಗೆಲುವಿನ ದಡ ಕೇಳಿ ಸೇರಿಸುವಂಥ ಸಾಧ್ಯತೆ ಆದರೆ ಕಾಂಗ್ರೆಸ್ನಲ್ಲೇ ಒಗ್ಗಟ್ಟಿದ್ದಂಗೆ ಕಾಣಿಸ್ತಾ ಇಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಜಮೀರ್ ಆಯ್ಕೆ ಆಗ್ತಾರೆ ಜಾರ್ಜ್ ಆಯ್ಕೆ ಆಗ್ತಾರೆ ದಿನೇಶ್ ಗುಂಡ್ರಾವ ಆಯ್ಕೆ ಆಗ್ತಾರೆ ಅಶೋದ್ ಆಯ್ಕೆ ಆಗ್ತಾರೆ ವೋಟ್ ಪರ್ಸೆಂಟೇಜ್ ಕೌಂಟ್ ಮಾಡಿದಾಗ ಬಿಜೆಪಿಗಿಂತ ಕಾಂಗ್ರೆಸ್ ಲಕ್ಷ ಮುಂದೆ ಇದ್ದಾರೆ ಆದ್ರೆ ಲೋಕಸಭೆ ಗೆಲ್ಲಿಸುವ ವಿಚಾರ ಬಂದಾಗ ರಿಜ್ವಾನ್ ಇಂತಾಗ ರಿಜ್ವಾನ್ಗೂ ಮೋಸ ಮಾಡೋರು ಕಾಂಗ್ರೆಸ್ ಅವರು ಈಗ ಮನ್ಸೂರ್ ಅಲಿಖಾನ್ಗೂ ಮೋಸ ಮಾಡ್ತಿದ್ದಾರೆ ಅನ್ಸುತ್ತೆ ಅಂದ್ರೆ ಅಯ್ಯೋ ಅವ್ರ ಹಣೆ ಬರ ನೀವೇ ಯಾಕಂದ್ರೆ ಮೋಸ ಅಂತ ಕೊಡ್ತೀನಿ ತಾವು ಗೆಲ್ಲುವಾಗ ಪಕ್ಷ ಗೆಲ್ಲಬೇಕು ಅಂತ ಮತ ಕೇಳ್ತಾರೆ ಲೋಕಸಭೆಗೆ ಆಯ್ಕೆ ಮಾಡುವಂಥ ಸನ್ನಿವೇಶ ಬಂದಾಗ ಕೈ ಬಿಟ್ಬೋತ್ತಾರೆ ಒಂದನ್ನು ಇವತ್ತೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒನ್ ಲೈನ್ ಬ್ಯಾಂಗ್ಳೂರ್ ಸೆಂಟ್ರಲ್ ವಿಧಾನಸಭೆ ಚುನಾವಣೆ ಕಾಂಗ್ರೆಸ್ ಮುನ್ನಡೆ ಇತ್ತು ಬಿಜೆಪಿ ಒಂದು ಲಕ್ಷ ಹಿಂದೆ ಇತ್ತು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುವಂಥ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಸೌತು ನಾರ್ತ್ ಪೂರಕ ವಾತಾವರಣ ಸೆಂಟ್ರಲ್ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲದಿದ್ದರೆ ಫಲಿತಾಂಶ ಜೂನ್ ನಾಲ್ಕನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಗೆಲ್ಲದಿದ್ದರೆ ದಿನೇಶ್ ಗುಂಡೂರಾವ್ ಜಾರ್ಜ್ ಜಮೀರ್ ನೀವು ಮಾಜಿ ಶಾಸಕರು ನೀವು ಪಡೆದಷ್ಟೇ ಮತ ಕೊಡಿಸಿ ನೀವು ಪಡೆದಷ್ಟೇ ಮತಗಳನ್ನ ಕೊಡಿಸಿ ಅದಕ್ಕಿಂತ ಕಡಿಮೆ ಕೊಡಿಸಿದರೆ ನೀವು ಕೊಡಿ ರಾಜೀನಾಮೆನ ಗೆಲ್ದೇ ಅವರು ಪರವಾಗಿಲ್ಲ ದಿನೇಶ್ ಗುಂಡೂರಾವ್ ನೀವು ಪಡೆದಷ್ಟೇ ಓಟ್ ಕೊಡಿ ಪರವಾಗಿಲ್ಲ ನೀವು ಪಡೆದಷ್ಟೇ ಕೊಡಿ ಜಾರ್ ನೀವು ಪಡೆದಷ್ಟೇ ಕೊಡಿ ಹ್ಯಾರೀಸ್ ಬಿಡಿ ಅಧ್ಯಕ್ಷ ಆಗಿದ್ರೆ ನೀವು ಪಡೆದಷ್ಟೇ ಓಟ್ ಕೊಡಿ ಅಂತ ಹೇಳಬೇಕು ಹೇಳಿದ್ರೆ ಮನ್ಸೂರ್ ಅಲಿಖಾನ್ ಗೆಲ್ಲಬಹುದು ಆದ್ರೆ ಕಾಂಗ್ರೆಸ್ಗೆ ಬೆಂಗಳೂರು ಕೇಂದ್ರದಲ್ಲಿ ಕಾಂಗ್ರೆಸ್ ಶತ್ರು ಕಾಂಗ್ರೆಸ್ ನಾಯಕರೇ ಶತ್ರು ಇದು ಬೆಂಗಳೂರು ಗ್ರಾಮಾಂತರ ಜಾರ್ಜ್ ಜಾರ್ಜ್ ಅಂಡ್ ಜಮ್ ದಿನೇಶ್ ಗುಂಡ್ರಾವ್ ಮನ್ಸೂರ್ ಮಾಡಿದ್ರೆ ಮನ್ಸೂರ್ ಅಲಿಖಾನ್ ಗೆಲ್ಲಬಹುದು ಪಿಸಿ ಮೋಹನ್ ಈ ಬಾರಿ ಗೆದ್ದರೆ ಅದು ಬಿಜೆಪಿಯ ಕೊಡುಗೆ ಅನ್ನೋದ್ಕಿಂತ ಕಾಂಗ್ರೆಸ್ಸಿಗರ ನಿರಾಸಕ್ತಿ ಖಂಡಿತ ಬೇಜವಾಬ್ದಾರಿ ಒಳಗಡೆ ಸಪೋರ್ಟ್ ಅಂತ ಕರೆಯಬಹುದು ಹೌದು ಪಿಸಿ ಮೋಹನ್ಗೂ ಬಹಳ ವಿರೋಧ ಇದೆ ಪಾರ್ಟಿನಲ್ಲಿ ಹೌದು ಶಾಂತಿನಗರದ ಶಿವಕುಮಾರ್ ಗಾಂಧಿನಗರದ ಸಪ್ತಗಿರಿ ಗೌಡ ಮಹದೇವಪುರದ ಅರವಿಂದ್ ಲಿಂಬಾವಳಿ ಸೇರಿದಂತೆ ಬಹುತೇಕರು ವಿರೋಧ ಮಾಡಿದರು ಏ ಎಲ್ಲ ಸರಿಯಾಗಿಲ್ವಾ ಶಿವು ಮೇಲ್ನೋಟಕ್ಕೆ ಸರಿಯಾಗಿರಬಹುದು ಒಳಗೊಳಗೆ ಹಂಗೆ ಇರಬಹುದು ಇರಬಹುದು ಇದು ಸನ್ನಿವೇಶ ಕಥೆ ಎಸ್ ವೀಕ್ಷಕರ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದರು ಯಾರಾಗಬೇಕು ಪಿ ಸಿ ಮೋಹನ ಮನ್ಸೂರಲ್ಲಿ ಕೆಲ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ